ಅತ್ಯಂತ ವಿಶಿಷ್ಟವಾದ ಚಾಮುಂಡಿ ಬೆಟ್ಟದ ಪಾಂಚಜನ್ಯ ಐದು ಭಾಗಗಳನ್ನು ಕೂಡ ನಾವು ಇಲ್ಲಿ ನೋಡಬಹುದು ಒಳಭಾಗದಲ್ಲಿ ನೋಡಬಹುದು ಐದು ಪಾಂಚಜನ್ಯದ ಅಂದರೆ ಐದು ವಿಧವಾದ ಶಂಖಗಳು ಒಳಭಾಗದಲ್ಲಿ ಇದೆ ಇದನ್ನು ಚಾಮುಂಡಿ ಬೆಟ್ಟದ ಪೂಜೆಗಾಗಿ ಚಾಮುಂಡಿಯ ಪೂಜೆಗಾಗಿ ಮುಮ್ಮಡಿ ಕೃಷ್ಣರಾಜ ಒಡೆಯರವರು ಇದನ್ನು ನೀಡಿರುತ್ತಾರೆ ಇದು ಚಿನ್ನದ ಕವಚದಿಂದ ಕೂಡಿದ್ದು ಬಲಮುರಿ ಶಂಖಕ್ಕಿಂತ ಅತ್ಯಂತ ವಿಶೇಷವಾಗಿದೆ ಹಿಂಭಾಗವನ್ನು ನಾವು ಈಗ ನೋಡಬಹುದು ಅತ್ಯಂತ ಉಸೂರಿ ಕೆಲಸಗಳಿಂದ ಕೂಡಿದ್ದು ಮೇಲ್ಭಾಗದಲ್ಲಿ ಶಿಖರವನ್ನು ಹೊಂದಿದೆ ಅದೇ ರೀತಿ ಚಿನ್ನದ ಚೌಕಟ್ಟುಗಳನ್ನು ಹೊಂದಿದೆ ಪಾಂಚಜನ್ಯ ಶಂಖ ಕಡೆಯ ಭಾಗದಲ್ಲಿ ಹವಳ ಪಚ್ಚೆ ಮುತ್ತು ಮತ್ತು ನೀಲ ಇವುಗಳನ್ನು ಹೊಂದಿದ್ದು ಈ ವಜ್ರಗಳನ್ನು ನಾವು ಕಾಣಬಹುದು ಇದೊಂದು ಅತ್ಯಂತ ವಿಶಿಷ್ಟವಾದಂತಹ ಮೈಸೂರಿನ ಇತಿಹಾಸದ ದಾಖಲೆಗಳಲ್ಲಿ ಒಳಗೊಂಡಿರುವ ಒಂದು ಅತ್ಯಂತ ವಿಶಿಷ್ಟವಾದ ಶಂಖವಾಗಿ ಚಾಮುಂಡಿ ಬೆಟ್ಟದಲ್ಲಿ ಇದೆ